ಒಂದಾನೊಂದು ಕಾಲದಲ್ಲಿ ಭರತಖಂಡೆ ಅನ್ನೋ ಸಾಮ್ರಾಜ್ಯದಲ್ಲಿ ಜನರೆಲ್ಲ ವಸ್ತು ವಿನಿಮಯ ಪದ್ಧತಿ ನಡೆಸ್ತಾ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ವಸ್ತು ವಿನಿಮಯ ಅಂದ್ರೆ ಏನಮ್ಮ? ಅಂದ್ರೆ ನಮ್ಮ ಬಳಿ ಇರೋ ವಸ್ತು ಕೊಟ್ಟು ಬೇರೆ ವಸ್ತು ತಗೊಳ್ಳೋದು. ಈಗ ನನ್ನ ಹತ್ರ ತುಂಬಾ ಅಕ್ಕಿ ಇದೆ, ನನ್ನ ಹತ್ರ ಇರೋ ಅಕ್ಕಿ ಕೊಟ್ಟು ಬೇರೆಯವ್ರ ಹತ್ರ ಇರೋ ರಾಗಿನೋ ಜೋಳನೋ ತಗೊಳ್ಳೋದು. ಅರ್ಥ ಆಗ್ತಿಲ್ವಾ? ಇಲ್ಲ. ಸರಿ, ಈಗ ನಿನ್ನ ಹತ್ರ ಎರಡು ಪೆನ್ಸಿಲ್ ಇದೆ, ಆದರೆ ರಬ್ಬರೇ ಇಲ್ಲ. ನಿನ್ನ ಫ್ರೆಂಡ್ ಹತ್ರ ಎರಡು ರಬ್ಬರ್ ಇದೆ, ಪೆನ್ಸಿಲ್ ಇಲ್ಲ. ಆಗ ನಿನ್ನ ಹತ್ರ ಇರೋ ಒಂದು ಪೆನ್ಸಿಲನ್ನ ಕೊಟ್ಟು ನಿನ್ನ ಫ್ರೆಂಡ್ ಹತ್ರ ಇರೋ ಒಂದು ರಬ್ಬರನ್ನು ತಗೊಳ್ಳೋದು. ಹ್ಞೂ, ಗೊತ್ತಾಯ್ತು, ಮುಂದೆ ಹೇಳು. ಹೀಗೆ ವಸ್ತು ವಿನಿಮಯ ಮಾಡ್ತಾ ಜನರೆಲ್ಲ ಸುಖ ಸಂತೋಷ ನೆಮ್ಮದಿ ಜೀವನ ಮಾಡ್ತಾ ಇದ್ರು. ಜನರ ಈ ಸಂತೋಷ ನೆಮ್ಮದಿನ ಸಹಿಸದೇ ಇರೋ ಮುತ್ತಾಲ್ ಮಾಂತ್ರಿಕ ಅನ್ನೋ ಜಾದುಗಾರ ಮಹಾರಾಜರ ಹತ್ರ ಹೋಗಿ, ಮಹಾರಾಜರೇ, ಈ ವಸ್ತು ವಿನಿಮಯ ಪದ್ಧತಿಯಿಂದ ಜನರಿಗೆ ಬೇಕಾದ ವಸ್ತುಗಳನ್ನು ಖರೀದಿಸೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಈ ಪದ್ಧತಿನ ಬಿಟ್ಟು ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಒಂದು ಅಮೂಲ್ಯವಾಗಿರೋ ವಸ್ತು ತೋರಿಸಿ, ಇದರ ಹೆಸರು ರೂಪಾಯಿ. ಇದನ್ನ ಚಲಾವಣೆಗೆ ತಂದರೆ ಜನರೆಲ್ಲ ತಮಗೆ ಬೇಕಾಗಿರೋದನ್ನೆಲ್ಲ ಖರೀದಿಸಬಹುದು ಅಂತ ಮಾಂತ್ರಿಕ ರಾಜನಿಗೆ ರೂಪಾಯಿಯನ್ನು ಕೊಡ್ತಾನೆ. ಅದನ್ನು ನೋಡ್ತಾ ರಾಜ ಆಕರ್ಷಿತನಾಗಿ ಅದನ್ನೇ ಚಲಾವಣೆಗೆ ತಂದುಬಿಡ್ತಾನೆ. ಆಮೇಲೆ ಜನರು ಕೂಡ ರೂಪಾಯಿ ಹಿಂದೆ ಬಿದ್ದು ತಮ್ಮಲ್ಲಿರೋ ಸುಖ ಸಂತೋಷ ನೆಮ್ಮದಿನೇ ಕಳ್ಕೊಂಡು ರೂಪಾಯಿಗೋಸ್ಕರ ಜಗಳ ಕೊಲೆ ಸುಲಿಗೆ ಮಾಡ್ತಾ ಅದ್ರ ಹಿಂದೆನೇ ಓಡೋದಕ್ಕೆ ಶುರು ಮಾಡ್ತಾರೆ. ಜನ ಈಗಲೂ ರೂಪಾಯಿ ಹಿಂದೆ ಓಡ್ತಾರ ಅಮ್ಮ? ಹೌದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ರಿಟೈರ್ಡ್ ರಂಗಪ್ಪ. ನಮಸ್ಕಾರ, ನೀವು ಕೇಳ್ತಾ ಇದೀರಾ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ 91.1. ನಾನು ನಿಮ್ಮ ರೌಂಡ್ ರೌಂಡ್ ರಂಗಪ್ಪ. ಹೇ ರಂಗಪ್ಪ, ನಿನ್ನ ವಾಕಿಂಗ್ ಸ್ಪೀಡ್ಗೆ ನಾನು ಜಾಗಿಂಗ್ ಮಾಡಬೇಕಾಗತ್ತೆ, ನನ್ನ ಕೈಲಾಗಲ್ಲ. ಏ ನಂಜೇಗೌಡ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆದಂಗೆ ಆಗಿದೆಯಕ್ಕಣ. ಪಾರ್ಕಿಗೆ ಯಾಕೆ ಬರ್ತಿ ಹೇಳು? ಓ, ಅವ್ರ ಥರ ಸುಮ್ಮನೆ ಕೂತ್ಕೊಳಕ್ಕ, ನಡಿಬೇಕು ಕಣ, ನಡಿಬೇಕು. ನೋಡು, ಬಟ್ರ್ ಹೋಟ್ಲು ಫಿಲ್ಟರ್ ಕಾಫಿ ಕುಡಿಬೇಕು. ಕುಡಿಸ್ತೀಯಾ? ನಾನಾ? ನನ್ನ ಜೀವಿಗೆ ಕತ್ರಿ ಇಟ್ಬಿಟ್ನಲ್ಲಪ್ಪ, ನಡಿ. ಹೇ ಮೆಲ್ಲಿಗೆ ಕಣೋ, ಜಗವಿರುವುದು ಹಣದೊಳಗೆ, ಬೆಂಗಳೂರಿನ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ. ಒಂದು ಹೆಣ್ಣು ಅಂತ ನೋಡದೇನೆ ಹೆಂಗ್ ಗುಡಿತಿದ್ದೆ ನೋಡು, ಮನುಷ್ಯತ್ವನೇ ಇಲ್ಲ. ಗಲ್ಲಿಗೇರಿಸ್ಬೇಕಿಂತ ಅವ್ರನ್ನೆಲ್ಲ. ನನಗ್ಯಾಕೋ ಭಯ ಆಯ್ತದೆ ಮಂಜೇಗೌಡ, ನನ್ನ ರಿಟೈರ್ಮೆಂಟ್ ಹಣ ಎಲ್ಲ ಬ್ಯಾಂಕಲ್ಲಿದೆ. ನಾನು ಎ ಟಿ ಎಮ್ ಹೋಗ್ಬಿಟ್ಟು ದುಡ್ಡು ತಗೊಂಬರುವಾಗ ಯಾರಾದ್ರೂ ನನ್ನ ತಲೆಗೆ ಹೊಡೆದ್ಬಿಟ್ಟು ನನ್ನ ಹಣನೆಲ್ಲ ಕಿತ್ಕೊಂಡೋದ್ರೆ ನೀನ್ಯಾಕೆ ಭಯ ಪಡ್ತೀಯ? ಇಂತ ದೇಶದಲ್ಲಿ ಬೇಕಾಶ್ ನಡೀತಾ ಇರುತ್ತೆ. ದೇಶದಲ್ಲಿ ಸಾವಿರ ನಡಿಬೋದು, ನಂಗಿದು ಹೊಸ್ತು ತಾನೆ. ಬ್ಯಾಂಕಲ್ಲಿ ದುಡ್ಡು ಇಡಬಾರ್ದಿತ್ತು. ಈಗ ಹಳ್ಳ ಇದೆ ಎಡವು ಬೀಳ್ತೀವಿ ಅಂತ ನಡೀದೇ ಇರಕ್ಕಾಗತ್ತಾ? ಹಳ್ಳಂತ ಗೊತ್ತಿದ್ದು ಅದಕ್ಕೆ ಕಾಲಿಟ್ಟು ಎಡುವುದ್ರೆ ಮೂರ್ಖ ಅಂತಾರೆ ಮಂಜೇಗೌಡ. ನೋಡು, ಈಗೆಲ್ಲ ಭಯಪಡ ಅಗತ್ಯ ಇಲ್ಲ. ಪೊಲೀಸ್ ಇದೆ, ಸಿಸಿ ಟಿವಿ ಕ್ಯಾಮ್ರಾ ಇದೆ, ಕಳ್ಳ ಎಲ್ಲಿದ್ರು ಸಿಕ್ಕಾಕೊಡ್ತಾನೆ. ತಲೆಗೊಡ್ದು ಪ್ರಾಣ ಹೋದ ಮೇಲೆ ಕಳ್ಳ ಸಿಕ್ಕಾಕಡ್ರೆ ಪ್ರಾಣ ಬತ್ತದ. ಈಗ ನೀನ್ ಎ ಟಿ ಎಂ ಹೋಗಿ ಡ್ರಾ ಮಾಡಿದಿರ್ತಾನೆ ಈ ಅವಂತರ ನಡೆಯೋದು. ನೀನ್ ಎ ಟಿ ಎಂ ಅಲ್ಲಿ ಡ್ರಾನೇ ಮಾಡ್ಬೇಡ, ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡು, ಎಷ್ಟು ಬೇಕಷ್ಟು ಡ್ರಾ ಮಾಡ್ಕೋ. ಹಂಗ್ಯಾಕೋ ಇದು ಸರಿ ಕಾಣಕ್ಕಿಲ್ಲ. ಸರಿ, ಯೋಚನೆ ಮಾಡೋಣ, ನಡಿ, ಲೇಟ್ ಆಗ್ತಿದೆ. ಮಗ, ನಾನೇ ಮಾಡಿರೋ ಸಾಂಬಾರು ಹಾಕೋ ಹಾಕೋ. ನಾನೇ ಹಾಕ್ಲಾ? ಏ ಬೇಡ. ಮಂಗಳೂರು ಸೌತೆಕಾಯಿ ಹಾಕ್ಬಿಟ್ಟು ಮಾಡಿರೋದು. ಹ್ಞೂ.
ಬಡ್ಡಿ ಕಟ್ಟೋದು ಒಂದು ಸ್ವಲ್ಪ ಲೇಟ್ ಆಗಂಗಿಲ್ಲ ಬಡ್ಡಿ ಮಕ್ಕಳಿಗೆ. ಕಾಲ್ ಮಾಡಿ ಸಾಯ್ತಾರೆ. ಮಂಜೇಗೌಡ, ಬ್ಯಾಂಕಲ್ಲಿ ಡ್ರಾ ಮಾಡ್ಕೋಬಹುದು, ಹೆದರ್ಕೋಬೇಡ ಅಂದಿದ್ದೆಲ್ಲ ಇಲ್ಲ ನೋಡು, ಬ್ಯಾಂಕ್ನವ್ರ ಹಣೆ ಬರೋ ಪೇಪರ್ನಲ್ಲಿ ಬಂದಿದೆ. ಬೇಲಿನೇ ಎದ್ದು ಹೊಲ ಮೇಸಂಗ ಆಯ್ತಲ್ಲೋ. ರಂಗಪ್ಪ, ಇದ್ಯಾವ್ದೋ ಗೊತ್ತು ಗುರಿ ಇಲ್ದಿರ ಬ್ಯಾಂಕ್. ಇಲ್ಲಿ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂತ ಜನ ದುಡ್ಡಿಟ್ಟು ಕಳ್ಕೊಂಡಿದ್ದಾರೆ. ನಿಂದಿರೋದು ಗೌರ್ಮೆಂಟ್ ಬ್ಯಾಂಕ್ ತಾನೆ? ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ತಾನೆ ಆ ಮಲ್ಯ ಸಾವಿರಾರು ಕೋಟಿ ಸಾಲ ಮಾಡ್ಬಿಟ್ಟು ವಿದೇಶಕ್ಕೆ ಹರಿಯಿರೋದು. ಸಾಲ ತಗೊಂಡಿರೋ ದುಡ್ಡು ಯಾರ್ದು? ನಮ್ದು. ಅದು ಅಲ್ಲದೆ ಇತ್ತೀಚೆಗೆ ಒಬ್ಬರ ಅಕೌಂಟಿಂದ ಇನ್ನೊಬ್ಬರ ಅಕೌಂಟಿಗೆ ಕಂಪ್ಯೂಟರ್ ಮೂಲಕ ಹಣನ ಟ್ರಾನ್ಸ್ಫರ್ ಮಾಡ್ತಾರಂತೆ ಬಾಲನ್ನ ಹೇಳ್ತಿದ್ದ. ಸರಿ, ಈಗ ಏನ್ ಮಾಡೋಣ? ಬ್ಯಾಂಕಿಗೆ ಹೋಗೋಣ. ರೊಕ್ಕ ರೊಕ್ಕ ರಿಟೈರ್ಮೆಂಟ್ ಆದಾಗ್ಲೇ ಹೇಳಿದೆ ಕೈ ಕೊಡಿರೋ ದುಡ್ಡನ್ನ ಅಂತ, ಎಲ್ಲ ತಂದ್ಬಿಟ್ಟು ಬ್ಯಾಂಕಿಗೆ ಹಾಕ್ಬಿಟ್ರು. ಅಲ್ಲಿ ನೋಡು, ಎಲ್ಲ ಸಾಲಾಗಿ ನಿಂತವ್ರೆ ಹಾಕಿರೋ ಹಣನೆಲ್ಲ ಕಳ್ಕೊಳಕ್ಕೆ ನಡೆಯುವಣ. ಅವನ ಆಯ್ತಾಯ್ತು ಬಾ, ನೀನು ಒಬ್ಬನೇ ಬುದ್ಧಿವಂತ. ರಂಗಪ್ಪ, ದುಡ್ಡನ್ನ ಮನೇಲಿ ಇಟ್ಕೊಡೋದು ಎಷ್ಟು ಒಳ್ಳೇದು ಹೇಳು. ಕೆಂಡನ ಸೆರ್ಗಲ್ಲಿ ಇಟ್ಕೊಂಡಂಗೆ ಬ್ಯಾಂಕಲ್ಲಿದ್ದಿದ್ರೆ ಜೋಪಾನಾಗಿರ್ತಿತ್ತಲ್ವಾ? ಊದಿದ್ದನ್ನೇ ಊದು ಕಿಸಬಾಯಿ ದಾಸನ್ ತರ ಹೇಳಿದ್ದನ್ನೆ ಅದೆಷ್ಟು ಸಲ ಹೇಳ್ತೀಯ? ಪೇಪರು ನ್ಯೂಸ್ ನೋಡಿದ ಮೇಲೂ ಈ ಹಣನ ಬ್ಯಾಂಕಲ್ಲಿ ಇಡಬೇಕಾ? ಇಲ್ಲಿ ಕೇಳೋ, ಈ ಹಣ ಜೀವನ ಪೂರ್ತಿ ನಾನು ಗಾರ್ಡ್ ಕೆಲಸ ಮಾಡಿ ಸಂಪಾದನೆ ಮಾಡಿರೋ ಹಣ. ಈ ಹಣ ನನ್ನ ಹತ್ರ ಇದ್ರೇನೆ ನನಗೆ ಸಮಾಧಾನ. ಅಲ್ಲ, ಇಷ್ಟು ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ? ಯಾವ ಒಂದು ತಮಟೆ ತಗೊಂಡು ಊರು ತುಂಬ ಹೇಳ್ಕೊಂಬಾ, ರಂಗಪ್ಪನ ಹತ್ರ ದುಡ್ಡೈತೆ, ರಂಗಪ್ಪನ ಹತ್ರ ದುಡ್ಡೈತೆ ಅಂತ. ಊರವ್ರಿಗೆಲ್ಲ ವಿಷಯ ಗೊತ್ತಾಗೋ ಮೊದಲು ಬಾ, ಮನೆಗೆ ಹೋಗಿ ಸೇರ್ಕೊಳ್ಳವ. ಬ್ಯಾಂಕಲ್ಲಿ ಇಡಬೇಕಂತೆ ಬ್ಯಾಂಕಲ್ಲಿ, ಬ್ಯಾಂಕ್ ಕೊಳ್ಳೆ ಹೊಡೆದವರೆಲ್ಲ ಅಸೆಂಬ್ಲಿ ಸೇರ್ಕೋತವ್ರೆ. ಹೂನಿಯವರಪ್ಪ, ಹಗಲು ತರಡು ಕೊರೆಯಿದಂಗೆ ನನ್ನನ್ನು ಗುರುತವನೆ ಬರ್ರೆ. ಮಂಜೇಗೌಡ, ನನ್ನ ಹತ್ರ ದುಡ್ಡಿರೋದು ಎಲ್ರಿಗೂ ಗೊತ್ತಾಗ್ಬಿಟ್ಟೈತಾ? ಎಲ್ಲರೂ ನನ್ನೇ ಗುರುಹಿಸ್ತವ್ರೆ. ರಂಗಪ್ಪ, ಈ ಮರಳುಗಣ್ಣಲ್ಲಿ ನಿಂತು ನಾವೆಲ್ಲೇ ನೋಡಿದ್ರು ನಮಗೆ ನೀರಿರೋ ಥರ ಭಾಸವಾಗುತ್ತೆ. ಹಂಗೆ ನಿನ್ನ ಹತ್ರ ಗಂಟಿರೋದ್ರಿಂದ ನಿನಗೆ ಎಲ್ಲರೂ ಗಂಟು ಕಳ್ಳರ ಥರ ಕಾಣಿಸ್ತಾರೆ. ನಡಿ ಹೋಗೋಣ. ಮಗ ಬಂದೇನ? ಹೋಗು, ಕೈ ಕಾಲು ತೊಳ್ಕೊಂಬಾ. ಕಷಾಯ ಮಾಡ್ಲಾ? ಬೇಡ. ಕಷಾಯ ಕಷಾಯದ ಕಳ್ಬಟ್ಟೆ ಕಷಾಯ ಸಾಲನ ರುಚಿ ಇರೋದು.
ಏನಾಯ್ತು ಮಗ? ಯಾಕೋ ನಿದ್ದೆ ಬರ್ಲಿಲ್ಲ, ಅದಕ್ಕೆ ನೀರು ಕುಡಿಯಕ್ ಬಂದೆ. ನೀ ಹೋಗು, ನೀ ಹೋಗು, ಮಲ್ಕ ಹೋಗು, ಮಲ್ಕ ಮಲ್ಕ. ರಂಗಪ್ಪ ಅವ್ರೆ, ವಿಷಯ ಗೊತ್ತಾ? ಏನು? ರಂಗಪ್ಪ, ಯಾಕೆ ಇತ್ತೀಚೆಗೆ ವಾಕಿಂಗು ಬರ್ತಾ ಇಲ್ಲ, ಹೋಟ್ಲಿಗೂ ಬರ್ತಾ ಇಲ್ಲ, ಏನಾಯ್ತು ನಿನ್ಗೆ? ಅದು ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಲ್ಲ ರಾಜನ, ಯಾಕೆ ಹಿಂಗಾದ? ಇಷ್ಟು ಬೇಗ ಸಾಯ ವಯಸ್ಸು ಅಲ್ವಲ್ಲ ಒಂದು, ಏನಾಗಿತ್ತು ಅವನಿಗೆ? ಆಸ್ತಿ ವಿಚಾರಕ್ಕೆ ಮನೇಲಿ ಏನೋ ಜಗಳ ಆಗಿತ್ತಂತೆ, ತುಂಬ ನೊಂದ್ಬಿಟ್ಟಿದ್ದ. ಇತ್ತೀಚೆಗೆ ಮೈನರ್ ಹಾರ್ಟ್ ಅಟ್ಯಾಕು ಆಗಿತ್ತು, ನಿನ್ನೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇಷ್ಟು ದಿನ ಜಗಳ ಆಡಿ ಊಟ ಬಿಡ್ತಿದ್ದ, ಈಗ ಪ್ರಾಣನೇ ಬಿಟ್ಬಿಟ್ಟ. ಸರಿ ಸರಿ, ನಮ್ಮ ಮನೆ ಹತ್ರ ಹೋಗ್ತೀನಿ. ಹೇ, ಮಣ್ಣು ಮಾಡಕ್ ಬರಲ್ವಾ? ಇಲ್ಲ ಇಲ್ಲ, ನಂಗೆ ಬೇರೆ ಕೆಲಸ ಇದೆ, ನಾನು ಹೋಗ್ತೀನಿ. ಹೇ, ಹೆಂಗೆ? ರಾಜನ ಹೋಗ್ಬಿಟ್ಟ, ಅವನ ಮಗನೇ ಏನಾದರೂ ಮಾಡಿದ್ನೋ ಏನು, ಯಾರನ್ನೂ ನಂಬಕ್ಕಾಗಲ್ಲ. ಕಳ್ಳನ ಯಾರು ನೀನು? ನೀರಕ್ಕಾಗಿ ಬಂದಿದ್ದೀನಿ ತಾತ. ನೋಡ್ಕೊಳ್ಳೆ, ಕಳ್ಳನಾಗಿದ್ಯಾ ನೀನು? ನೀರು ಹಾಕಕ್ಕೆ ಬಂದಿದ್ಯಾ? ಕ್ಯಾನ್ ಅಲ್ಲೇ ಇದೆ ನೋಡಿ. ನಾವೇನಲ್ಲಿ? ಅವನು ಕೆಲಸ ಬಿಟ್ಟಾಯ್ತು. ಕೆಲಸ ಬಿಟ್ಟು ಏನಿದ್ರು ನಾನೇ ಕೆಲಸ ಬಿಟ್ನ. ಅಲ್ಲೋಡಲ್ಲಿ ಅಲ್ಲೋಡೋ ಅಲ್ಲಿ ಅಲ್ಲಿ ಏನು? ಯಾವ ಟ್ರಾನ್ಸ್ಫಾರ್ಮರ್ ನೋಡು, ಕೆ ಬಿ ಅವರು ಫೀಸ್ ಹಾಕದೆ ಹಾಗೆ ಹೋಗಿದ್ದಾರೆ. ಯಾರಾದರೂ ಕೈ ಹಾಕ್ಬಿಟ್ಟು ಡಮ್. ನೀನೆಲ್ಲಾದ್ರೂ ಹೋಗಿ ಕೈ ಹಾಕ್ಬೇಡ, ಖಾಲಿ ಕ್ಯಾನ್ ಕೊಡುದಾದ ನೀನು. ಅಲ್ಲೋಡಲ್ಲಿ ಎಲ್ಲಿ? ಅಲ್ಲಿ ನೋಡಲ್ಲಿ, ಹೊಸ ಪರಿಚಯ ತಾನೆ? ಏನಿಲ್ಲ, ನೀನು ಇಲ್ಲಿ ಹೊಸಬಲ್ಲೇನಾ? ಯಾರೆಲ್ಲ ಬರ್ತಾರೆ ಹೋಗ್ತಾರೆ ಅಂತ ಪರಿಚಯ ಬೇಕಾ? ಎಲ್ಲ ಪರಿಚಯ ಇದ್ದಾರೆ ನಮಗೆ, ಇಡೀ ಏರಿಯಾನೇ ಪರಿಚಯ ಇದೆ. ತಗೋ, ಹಾಂ ಹೋಗು. ಏನು ನೋಡ್ತಿದ್ಯಾ? ಪಾಯಸನ ಉಯ್ದಿದ್ದೀನಿ, ಅದಕ್ಕೆ ಹೋಗು. ಯಾಕೆ ಹಂಗೆ ಆಡ್ತೀಯ ತಾತ? ಅಯ್ಯೋ,
ಅಮ್ಮ ಅಮ್ಮ ನನ್ನ ಹಣ ಭದ್ರವಾಗಿದೆ. ಏಯ್, ಒಂದು ಲೀಟ್ರ್ ವಾಟರ್ಗಳಿದೆ ತಾನೆ, ಹೋಗ್ತಾರೆ ಹೋಗು. ಸರಿ ಅಣ್ಣ. ಏಯ್ ಬಾರೋ. ನಮಸ್ಕಾರ ಅಣ್ಣ. ಸ್ವಾಮಿ ಮಾಲೆ. ಬಾರೋ ಇಲ್ಲಿ. ಕಾಯಿ ಇನ್ನೂ ಬಲ್ತಿಲ್ಲ ಸ್ವಾಮಿ, ಬಲಿದೇ ಇರೋ ಕಾಯಿ ಹೊಡೆದ್ರೆ ಅಯ್ಯಪ್ಪ ಒಪ್ಪಲ್ಲ. ನೆಕ್ಸ್ಟ್ ಮಂತ್ ಡ್ಯೂ ಕ್ಲಿಯರ್ ಆಗಿಲ್ಲ ಅಂದರೆ ಕಾಯಿನೂ ಬಲ್ತಿರುತ್ತೆ, ಮಾಲೆನೂ ತೆಗ್ದಿರುತ್ತೆ. ಸ್ವಾಮಿ ಶರಣ. ಏನಾಯ್ತಪ್ಪ? ಏನಿಲ್ಲ, ಕೆಟ್ಟ ಕನಸು. ಹೌದು. ಈಗ ನೆಮ್ಮದಿನ ಖುಷಿ ಆಯ್ತು, ಬಡ್ಡಿನೂ ಕ್ಲಿಯರ್ ಆಯ್ತು ತಾನೆ. ಹೌದು, ಸಾಹೇಬ್ರಿಗಿನ್ಮೇಲೆ ಖುಷಿನೋ ಖುಷಿ. ಮತ್ತೆ ಖುಷಿ ಆಗಲ್ವಾ? ಸಾಲ ಎಲ್ಲ ತೀರಿದ್ಮೇಲೆ ಈಗ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡ್ಬೋದು. ಅಂತೂ ಈಗಲಾದ್ರು ಸಾಲದ ಹೊರೆ ಹಿಡಿತಲ್ಲ. ಹೌದು, ಚೆಕ್ಕು ಡಾಕ್ಯುಮೆಂಟ್ಸು ನಾಳೆ ಕೊಡ್ತಾನಂತೆ. ಸರಿ, ನಾಳೆ ಮರೀದಲ್ಲೆ ಚೆಕ್ಕು ಮತ್ತು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋ. 3 o'clock ಹಂಗೆ ಕಲೆಕ್ಟ್ ಮಾಡ್ಕೋತೀನಿ. ಹಾಗೆ ನಿನ್ನ ರೆಸ್ಯೂಮೆ ಮೇಲ್ ಮಾಡು. ಸರಿ ಮಾಡ್ತೀನಿ. ಆಫೀಸ್ಗೆ ಬರ್ಬೇಕಾದ್ರೆ ಕ್ಲೀನಾಗಿ ಶೇವ್ ಮಾಡ್ಕೊಂಡು ಬರಪ್ಪ, ಹಾಗೆ ಬಂದ್ಬಿಡ್ಬೇಡ. ಸುಮ್ಮು ನನ್ನ ದುಡ್ಡನ್ನ ಬರೋ ಸ್ಯಾಲ್ರಿಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಕ್ಲಿಯರ್ ಮಾಡೋ. ಅಕೌಂಟ್ನಲ್ಲಿ ಏನಾದರೂ ದುಡ್ಡಿಲ್ಲ ಅಂತ ಅಪ್ಪನಿಗೆ ಗೊತ್ತಾದ್ರೆ ಕಷ್ಟ ಕಾಣೋ. ಈ ಸುಮ್ಮು ನಾ ಹೇಳ್ತಿರೋದ್ ಕೇಳಿಸ್ತ? ಹಲೋ ಸುಮ್ಮು, ಸುಮ್ಮು ನಾ ಹೇಳ್ತಿರೋದ್ ಕೇಳಿಸ್ತ? ನನ್ನ ಬೆಡ್ಡಲ್ಲಿ ಒಂದ್ ನಿಮಿಷ ಇರು. ಎಲ್ಲ ನನ್ನ ಬೆಡ್ಡು? ಆಮೇಲೆ ಕಾಲ್ ಮಾಡ್ತೀನಿ. ತುಂಬ ದಿನದಿಂದ ನೋಡ್ತಿದ್ದೀನಿ, ನೀವು ಸರಿಗೆ ನಿದ್ದೆ ಮಾಡ್ತಿರ್ಲಿಲ್ವಲ್ಲ, ಬೆಡ್ ಹಳೇದಾಯ್ತು, ತಿಗ್ಣೆ ಕಟ ಇರಬೇಕು ಅಂತ ಹೊಸ ಹಾಸಿಗೆ ತಗೋಬಂದೆ. ನನ್ನ ದುಡ್ಡು ಕದ್ಬಿಟ್ಟು ಸುಳ್ಳು ಹೇಳ್ತಿದ್ಯಾ? ಸುಳ್ಳ ಸುಳ್ಳ್ಯಾ ಕೇಳಿ? ನಿನ್ನ ಸಾಲ ತೀರಿಸೋದಕ್ಕೆ ದುಡ್ಡೆಲ್ಲಿಂದ ಬಂತು ನಿನಗೆ? ತನು ಕೊಟ್ಟಿದ್ದ ದುಡ್ಡಲ್ಲಿ ಸಾಲ ತೀರಿಸ್ದೆ, ಮಿಕ್ಕಿದ ದುಡ್ಡಲ್ಲಿ ನಿಮ್ಗೆ ಹಾಸಿಗೆ ತಂದೆ. ಹ್ಞೂ, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನಂಬಕ್ಕಾಗಲಿಲ್ಲ ಅಂದರೆ ಫೋನ್ ಮಾಡ್ಕೊಡ್ಲ, ಮಾತಾಡ್ತೀರಾ? ನನ್ನ ಹಳೆ ಹಾಸಿಗೆ ಎಲ್ಲೋಯ್ತು. ಹೊಸ ಬೆಡ್ ತಂದ್ಮೇಲೆ ಹಳೇದನಕ್ಕೆ ಆಚೆಗೆಸ್ತೆ. ನನ್ನ ಹಣನೆಲ್ಲ ಹಾಸಿಗೆ ಒಳಗೆ ತೂರ್ಕಿದ್ದೆ ಕಣು. ದುಡ್ಡನ್ನ ಯಾರಾದ್ರೂ ಬೆಡ್ಡಲ್ಲಿ ಇಡ್ತಾರ? ಬ್ಯಾಂಕಲ್ಲಿ ಇಡ್ಬೇಕು ತಾನೆ? ಬ್ಯಾಂಕಲ್ಲಿ ಇಟ್ರೆ ಎ.ಟಿ.ಎಂ ಇಂದ ಹಣ ತರುವಾಗ ತಲೆಗೆ ಹೊಡೆದ್ಬಿಟ್ಟು ಹಣ ಕದ್ಕೊಂಡು ಹೋಗ್ತಾರೆ.
ಬ್ಯಾಂಕಲ್ಲಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಾಲ ತಗೊಂಡು ವಿದೇಶಕ್ಕೆ ಓಡೋಯ್ತಾರೆ. ಯಾವ ಧೈರ್ಯದಲ್ಲಿ ನಾನು ಬ್ಯಾಂಕಲ್ಲಿ ಇಟ್ಲು? ಅದಕ್ಕೆ ಎಲ್ಲ ದುಡ್ಡು ತಂದು ಹಾಸಿಗೆ ಒಳಗೆ ತುರುಕಿದ್ದೆ. ಅಯ್ಯೋ ಹಾಸಿಗೆ. ಇಲ್ಲೊಂದು ಬೆಡ್ ಎಸ್ ಇದೆ, ಕಸ್ತೋರ್ ತಗೊಂಡೋಗಿರ್ಬೇಕು. ಸಮಾಧಾನ ಮಾಡಿ ಹೋಗೋ. ಸರಿ, ಹಾಗೆ ಯಾರು ಮಲ್ಕೊಂಡ್ಬಿಟ್ಟ್ಯಾ? ಸರಿ ಮಲ್ಕೊ. ಗುಡ್ ನೈಟ್, ಸ್ಲೀಪ್ ವೆಲ್.